ಪರವಾದಂಥ ಸರ್ಕಾರ, ಬಡಬಗ್ಗರ ಪರವಾದಂಥ ಸರ್ಕಾರ, ಅತ್ಯಂತ ಪ್ರಗತಿದಾಯಕ ಸರ್ಕಾರವನ್ನು ಕೊಟ್ಟಂಥ ಸಿದ್ದರಾಮಯ್ಯನವರು ಒಬ್ಬ ಸಮರ್ಥ ಆಡಳಿತಗಾರ, ಈ ರಾಜ್ಯ ಕಂಡ ಅತ್ಯಂತ ಮುತ್ಸದ್ದಿ, ಅಂಥವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡತಕ್ಕಂಥ ಅನೇಕ ನಾಯಕರುಗಳಿಗೆ ನಾವು ಎಚ್ಚರಿಕೆ ಕೊಡ್ತೇವೆ. ತಮ್ಮ ನಾಲಿಗೆಯನ್ನು ಸಿದ್ದರಾಮಯ್ಯನವರ ಕುರಿತು ಹರಿಬಿಟ್ಟು ಯಾವುದೇ ಒಂದು ಪ್ರಕ್ಷುಬ್ಧ ವಾತಾವರಣವನ್ನು ಸೃಷ್ಟಿ ಮಾಡಬೇಡಿ. ಒಬ್ಬ ಹೇಳ್ತಾನೆ ಅನಂತಕುಮಾರ್ ಹೆಗಡೆ ಭಾಳ ಕೆಟ್ಟದಾದಂಥ ಪದಗಳನ್ನು ಬಳಸ್ಕೊಳ್ತಾನೆ. ಆತ ಒಬ್ಬ ಎಕ್ಕಡ, ಒಬ್ಬ ಬಚ್ಚಲ, ಶೌಚಾಲಯ ಆ ರೀತಿ ಇದ್ದಂಥ ಹೆಗಡೆ ಕಾಡು ಕೋಣ, ಕಾಡು ಕತ್ತೆ, ಕಾಡು ಬೆಕ್ಕು, ಕಾಡಾನೆ, ಕಾಡೆಂಬಿ ಅನಂತಕುಮಾರ್ ಹೆಗಡೆ. ತಾನು ಸಂವಿಧಾನದ ಆಶಯಗಳ ವಿರುದ್ಧವಾಗಿರುವಂಥ ಹೆಗಡೆ, ಒಬ್ಬ ಸಂವಿಧಾನಿಕವಾದಂಥ ಪ್ರತಿನಿಧಿ, ಜನರಿಂದ ಆಯ್ಕೆಯಾದಂಥ ಪ್ರತಿನಿಧಿ, ಒಬ್ಬ ಕರ್ನಾಟಕ ಸಮರ್ಥ ಆಡಳಿತಗಾರ ಸಿದ್ದರಾಮಯ್ಯನವ್ರ ಕುರಿತು ಮಾತನಾಡ್ತಾನಂತೇಳಿದರೆ ಅವರ ವರಿಷ್ಠರು ಏನು ಮಾಡ್ತಾರೆ, ಅಮಿತ್ ಶಾ ಏನು ಮಾತಾಡ್ತಾನೆ, ಆತನನ್ನು ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಕ್ಕಂಥವನನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಆಶಯಗಳಿಗೆ ಧಿಕ್ಕರಿಸುವಂಥ ಮನುಷ್ಯನಿಗೆ ಹೊರಗೆ ಹಾಕಲಿಕ್ಕೆ ಇವರಿಗೆ ಸಾಮರ್ಥ್ಯ ಶಕ್ತಿ ಇಲ್ಲ ಅಂತ ಹೇಳಿದರೆ ಇವು ಯಾವ ಸೀಮೆ ಮಂತ್ರಿ ಅನಂತಕುಮಾರ್ ಹೆಗಡೆ, ಯಾವ ಸೀಮೆಯ ವಕ್ತಾರ ಈತ? ಯಡಿಯೂರಪ್ಪನವರು ಕೂಡ ಮಾತನಾಡ್ತಾರೆ, ಯಡಿಯೂರಪ್ಪನ ಮಗನನ್ನು ಹೋಗಿ ಶಿವಮೊಗ್ಗ ಕ್ಷೇತ್ರವನ್ನು ತೊಗೊಂಡೋಗಿ ವರುಣಾ ಕ್ಷೇತ್ರಕ್ಕೆ ಹಾಕ್ತಾನಂತ ಹೇಳಿದ್ರೆ ಈತ ಯಾವುದೇ ಒಂದು ಠೇವಣಿ ಕಳ್ಕೊಂಡು ಬರುವಂಥ ವ್ಯವಸ್ಥೆ ಆಗುತ್ತೆ ವಿಜಯೇಂದ್ರನಿಗೆ. ಯತೀಂದ್ರ ಭಾಳ ಬಲಡ್ಡಿದ್ದಾರೆ, ಸಿದ್ದರಾಮಯ್ಯನವರು ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಮತ್ತು ವಿಧಾನಸೌಧದ ಮೇಲೆ ಭಂಡಾರ ಹಾರುತ್ತೆ, ಡೊಳ್ಳು ಬಾರಿಸುತ್ತೆ, ಕಾಂಬಳಿ ಬೀಸುತ್ತೆ ಈ ಸಲವು ಕೂಡ. ಇದು ಯಾವ ಸೂರ್ಯ ಚಂದ್ರ ಅಡ್ಡ ಬಂದರೂ ಇಲ್ಲ, ಯಾವ ದೇವರ ಅಡ್ಡ ಬಂದರೂ ಇಲ್ಲ, ಜನ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಯಡಿಯೂರಪ್ಪನವರು ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಆ ಎಮ್ಮ ಶೋಭಾ ಕರಾಂದ್ಲಾಜಿ ಇರ್ಬೋದು, ಅಥವಾ ಯಾರೇ ಇರ್ಬೋದು, ಈಶ್ವರಪ್ಪನವ್ರು ಇರ್ಬೋದು, ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಭಾಳ ನಾಲಿಗೆ ಒಂದು ಶುದ್ಧವಾಗಿ ಇಟ್ಕೊಂಡು ಮಾತಾಡಬೇಕು. ಕುಮಾರಸ್ವಾಮಿಯವರು ಕೂಡ ತಪ್ಪಿಸ್ತರಾಗಿದ್ದಾರೆ, ಅಪರಾಧಿಗಳಾಗಿದ್ದಾರೆ ನಮ್ಮ ಸಮಾಜದ ದೃಷ್ಟಿಯಿಂದ. ಯಾಕಂತ ಹೇಳಿದ್ರೆ ಮಾನ್ಯ ಕಲ್ಲಪ್ಪ ಹಿಂಡಿಬಾಳ್ ಅನ್ನುವಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ, ಪೊಲೀಸ್ ಅಧಿಕಾರಿಯ ಧರ್ಮಪತ್ನಿ ವಿದ್ಯಾ ಹಂಡಿಬಾಳ್, ಅವರ ಬಗ್ಗೆ ಅವಳೇನಕಾರಿಗೆ ಭಾಳ ಕೆಟ್ಟ ಪದಗಳನ್ನು ಬಳಸಿದ್ದಾರೆ. ವೈಶ್ಯ ಅಂತ ಹೇಳಿದ್ದಾರೆ, ಆಕೆ ಸುಳ್ಳೆಗಾರಿಕೆ ಅಂತ ಆಗ್ತಿದ್ದಳು ಅಂತ ಹೇಳಿದ್ದಾರೆ. ನಿಮ್ಮ ನಾಲಿಗೆಯನ್ನು ಕಟ್ ಮಾಡಬೇಕು ಕುಮಾರಸ್ವಾಮಿಯವರೇ, ಯಾಕೆ ನಿಮ್ಮ ಅಕ್ಕ ತಂಗಿರಿ ಇಲ್ವಾ, ನಿಮ್ಮ ತಾಯಿಗಳಿಲ್ಲ, ನಿಮ್ಮ ಹೆಂಡತಿ ಅದು ಇಲ್ವಾ, ಅಥವಾ ಈ ಕರ್ನಾಟಕದ ಮರ್ಯಾದೆ ಹೆಣ್ಮಕ್ಕಳಿಲ್ವಾ, ನೀವು ಮಾತಾಡೋದು ಅಂತ ಹೇಳಿದರೆ ಅದನ್ನು ಭಾಳ ಹಲವಾರು ಬಾರಿ ವಿಚಾರವಾಗಿ ಮಾತಾಡಬೇಕಾಗಿತ್ತು. ಆದರೆ ನಿಮ್ಮ ಮೇಲೆ ಪ್ರಕರಣ ದಾಖಲಿಸ್ಬೇಕಾಗಿತ್ತು ನಾವೆಲ್ಲ ಕುರುಬರು, ಆದರೆ ಆ ಕೆಲಸ ನಾವು ಮಾಡ್ತಾ ಇಲ್ಲ. ಆದರೆ ಈ ಸಲ ಅವ್ರು ಕುರಿ ಅಲ್ಲ ಟಗರು. ಅದಕ್ಕೆ ಆ ರೀತಿ ಇದ್ದಾಗ ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿಯಾಗಿನೇ ಮುಂದುವರಿತಾರೆ, ಯಾವುದೇ ಸಂಶಯ ಇಲ್ಲ. ಜನ ತೀರ್ಮಾನ ಮಾಡಿದ್ದಾರೆ, ಕರ್ನಾಟಕ ತೀರ್ಮಾನಿಸಿದೆ. ಬಹುಶಃ ಭಾರತದ ಇತಿಹಾಸದಲ್ಲಿ ಇಂಥ ಆಡಳಿತ, ಆರ್ಥಿಕ ಸುವ್ಯವಸ್ಥೆ, ಆರ್ಥಿಕ ವಿತ್ತೀಯ ಒಂದು ಆಲೋಚನೆಗಳು, ಅವರ ಕ್ರಮಗಳು ಇಡೀ ನಾಡಿಗೆ ಮಾದರಿಯಾಗಿದೆ. ಅದಕ್ಕೆ ಮುಂಬರುವ ದಿನಮಾನಗಳಲ್ಲಿ ಇಡೀ ರಾಜ್ಯವನ್ನು, ಇಡೀ ದೇಶಕ್ಕೆ ಮಾದರಿ ಆಗಬಲ್ಲವ ಇದು ವ್ಯಕ್ತಿತ್ವ ಸಿದ್ದರಾಮಯ್ಯನವರು. ಅದಕ್ಕೆ ಅವರ ಪರವಾಗಿ ನಾವು ಕೆಲಸ ಮಾಡುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ದಯಮಾಡಿ ನಾನು ಸಿದ್ದರಾಮಯ್ಯನವ್ರಿಗೆ ಕೇಳ್ಕೊಳ್ತೇನೆ, ಚಾಮುಂಡಿ ಯಾವ ರೀತಿಯಲ್ಲಿ ಪ್ರತಿನಿಧಿಸ್ತೀರಿ, ನೀವು ಅತ್ಯಂತ ಬಹುಮತದಿಂದ ಆರಿಸಿ ಬರ್ತೀರಿ. ಆಮೇಲೆ ನೀವು ಬಾದಾಮಿ ಅಂತ ಎಲ್ಲರ ಆಗ್ರಹ ಇದೆ, ಬಾದಾಮಿ ಕೂಡ ನೀವು ಕಾಂಟೆಸ್ಟ್ ಮಾಡಿದ್ರೆ ನಾವೆಲ್ಲರೂ ದುಡಿದು ನಿಮ್ಮನ್ನು ಮತ್ತೆ ವಿಧಾನಸೌಧದ ಗದ್ದಿಗೆ ಏರಿಸ್ತೇವೆ, ವಿಧಾನಸೌಧದ ಮೇಲೆ ಕಂಬಳಿ ಬೀಸ್ತೇವೆ. ಕುರುಬರು ಅಖಿಲ ಕರ್ನಾಟಕ ಯುವ ಕುರುಬರ ರಾಜ್ಯಾಧ್ಯಕ್ಷರಾದ ಆರ್ ಕೋದಂಡರಾಮು ಮನವಿ ಮಾಡಿ ಏನು ಕೇಳ್ಕೊಳ್ಳೋದು ಅಂದರೆ, ಈ ನಮ್ಮ ಅಖಿಲ ಕರ್ನಾಟಕ ಯುವ ಕುರುಬರ ಒಕ್ಕೂಟ ಏನಿದೆ ಅದು ಈ ಮುಂದಿನ ಬರುವ ಚುನಾವಣೆಯಲ್ಲಿ ಯಾರೇ ಆಗಲಿ ಪಕ್ಷಪಾತವಾಗಿ ನಾವು ಮಾತಾಡ್ತಾ ಇಲ್ಲ, ಯಾವ ರಾಜಕೀಯ ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಜೆ ಡಿ ಎಸ್ ಆರ್ ಆಗಿರ್ಬೋದು, ಬಿ ಜೆ ಪಿ ಅವ್ರು ಆಗಿರ್ಬೋದು, ಕಾಂಗ್ರೆಸ್ ಅವ್ರು ಆಗಿರ್ಬೋದು, ಅವರನ್ನು ಯಾರೇ ನಿಂತಿದ್ದರೂ ಅವರನ್ನು ಜಯಸಿಲನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕಳೆಕಳೆಯಿಂದ ಪ್ರಾರ್ಥಿಸಿ ಕೇಳಿಕೊಳ್ಳುತ್ತೇನೆ. ಮತ್ತು ಈ ನಮ್ಮ ಯಡಿಯೂರಪ್ಪನವ್ರು ಇದಾರಲ್ಲ, ಸಿದ್ದರಾಮಯ್ಯನವರಿಗೆ ಏಕ ವಚನದಲ್ಲಿ ಮಾತಾಡ್ತಾರೆ, ಅಯೋಗ್ಯ ಹೃದಯದಾಸ ಏನಿದು, ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದು ಬಂದವರು, ಆದರೆ ಮುಖ್ಯಮಂತ್ರಿಗೆ ಈ ರೀತಿ ಮಾತಾಡುವುದು ಅವ್ರಿಗೆ ಸ್ವಾಗತ ತರುವುದಿಲ್ಲ. ಆದರೆ
ಮುಖ್ಯಮಂತ್ರಿ ಮಾಡಿದವರು ಯಾರು? ಈ ಬಿ ಜೆ ಪಿ ಪಕ್ಷದವ್ರು ಮಾಡಿದ್ರ ಇಲ್ಲ ಯಡಿಯೂರಪ್ಪ ಅವ್ರು ಮಾಡಿದ್ರ? ಅವರು ಮಾಡಿದವರು ಸಾರ್ವಜನಿಕರು. ಸಾರ್ವಜನಿಕರು ಹೇಳಬೇಕು ಯಾರು ಯೋಗ್ಯ ಅಯೋಗ್ಯ ಅಂತ. ಅದನ್ನು ಇವ್ರು ತೀರ್ಮಾನಿಸೋದಕ್ಕೆ ಏನು ಇವರಿಗೆ ಅಧಿಕಾರ ಇದೆ? ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಇದೆಲ್ಲ ಮಾತಾಡಬಾರ್ದು. ಅಕಸ್ಮಾತ್ ಏನಾದರೂ ನೀವು ಮಾತಾಡೋದಿದ್ದು ಮುಂದುವರಿಸಿದ್ರೆ ಈ ನಮ್ಮ ಅಖಿಲ ಕರ್ನಾಟಕ ಯುವಕರು ಒಕ್ಕೂಟದಿಂದ ರಾಜ್ಯಾಂತ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಎಚ್ಚರಿಕೆ ಇರಲಿ ಯಡಿಯೂರಪ್ಪನವರೇ.